ಇವತ್ತು ಅವರೇ ದೂರ ದೂರ ಆಗೋಗ್ಬಿಟ್ಟಿದ್ದಾರೆ. ಯಾಕೆ ಅಂತಲೇ ಗೊತ್ತಿಲ್ಲ. ಕಾರಣ ಏನೇ ಆಗಿರಲಿ, ನಾನು ಅವರಿಬ್ರು ಒಂದು ಮಾಡೇ ಮಾಡ್ತೀನಿ. ನಾನೀಗ ಕರ್ಣ ಮನೆಗೆ ಹೊರಟಿದ್ದೀನಿ. ನಾನು ಅಲ್ಲಿಗೆ ಹೊರಟಿದ್ದೀನಿ. ಏನಾದರೂ ಹೇಳೋದಿತ್ತ? ಧನ್ಯ ಲೆಟರ್ ಕೊಟ್ಟಿದ್ದಾಳೆ, ಕರುಣಂಗೆ ತಲುಪಿಸ್ಬೇಕು. ಆಂಟಿ, ಇದಕ್ಕೋಸ್ಕರ ನೀವ್ಯಾಕೆ ಅಷ್ಟು ದೂರ ಹೋಗ್ಬೇಕು? ನನಗೆ ಕೊಡಿ, ನಾನೇ ತಲುಪಿಸ್ತೀನಿ. ನಂಬಿಕೆ ಇದ್ರೆ ಕೊಡಿ ಆಂಟಿ. ಜೀವನದಲ್ಲಿ ನಂಬಿಕೆ ಅನ್ನೋದು ತುಂಬ ಮುಖ್ಯ. ಸರಿ ತಗೋ. ಕರುಣ ಹತ್ರ ನನ್ನ ನಂಬರ್ ಇದೆಯೋ ಇಲ್ವೋ ಗೊತ್ತಿಲ್ವಲ್ಲ. ನನ್ನ ಹತ್ರ ಇದೆ, ಕೊಡ್ತೀನಿ ಬಿಡಿ. ಸರಿ, ನನಗೆ ಕಾಲ್ ಮಾಡಕ್ಕೆ ಹೇಳು. ಓಕೆ ಆಂಟಿ. ಪಂಡಿತರು ನಮಸ್ಕಾರ. ಪಂಡಿತರೆ ಪಂಡಿತರೆ ನಿಂತ್ಕೊಳ್ಳಿ. ಪಂಡಿತರೆ ಪಂಡಿತರೆ ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೋತೀನಿ. ನನ್ನ ಮಗಳಿಂದ ಏನು ತಪ್ಪಾಗಿದೆ ಅಂತ ಹೇಳಿ. ಅವಳು ಖಂಡಿತ ತಿದ್ಕೋತಾಳೆ. ತಿದ್ಕೊಳಕ್ ಆಗದೇ ಇರೋಂಥ ತಪ್ಪು ಅವಳು ಮಾಡಿದ್ರೆ ಅದಕ್ಕೆ ನಮಗೆ ಶಿಕ್ಷೆ ಕೊಡಿ. ಕಣ್ಣ ಜೊತೆ ಜೀವನ ಮಾಡ್ಬೇಕಾಗಿರೋಣ. ಒಂಟಿ ಮಾಡಬೇಡಿ ಪಂಡಿತ್ರೆ. ಅವಳು ನನ್ನ ಮಾವನ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಒಬ್ಬಳೆ ಕರಗ್ತಾ ಇದ್ದಾಳೆ. ನಿಮ್ಮ ಆಶೀರ್ವಾದದಿಂದ ಹುಟ್ಟಿದ ಮಗು ಅವಳು, ಅವಳ ಭವಿಷ್ಯ ಉಜ್ವಲವಾಗಿರತ್ತೆ. ಸಾಕ್ಷಾತ್ ಚಾಮುಂಡೇಶ್ವರಿ ಅವತಾರ ಅವಳು ಅಂತ ಹೇಳಿದ್ರೆ. ಅವಳು ಹುಟ್ಟಿದ ಮನೆ, ಮೆಟ್ಟಿದ ಮನೆ ಎಲ್ಲಾನು ಸಮೃದ್ಧಿಯಾಗಿರುತ್ತೆ. ಅವಳು ಕಾಲಿಟ್ ಕಡೆ ಕೆಡಕಾಗೋದಿಲ್ಲ ಅಂತ ನೀವೇ ಹೇಳಿ ಇವತ್ತು ಅವಳಿಂದಾನೇ ಕೆಡಕಾಗ್ತಿದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ನಿಜ ಹೇಳಿ ಪಂಡಿತ್ರೆ. ಶಾಂತಮ್ಮನ್ನ ಅವಳೇ ಅರೆಸ್ಟ್ ಮಾಡಿಸಿದ್ದು ಅಂತ ನಿಮ್ಮ ಮನ್ಸು ಒಪ್ಪುತ್ತಾ? ಶ್ರಾದ್ದ ದಿನ ಚಿಕನ್ ತರಿಸಿ ಅಪಚಾರ ಮಾಡೋದ ಹುಡುಗಿನ ಅವಳು. ಯಾರೋ ಮಾಡಿದ ಕುತಂತ್ರಕ್ಕೆ ನನ್ನ ಮಗಳ ಜೀವನ ಬಲಿ ಆಗ್ತಿದೆ. ಇದು ನಿಮಗೆ ಧರ್ಮ ಅನ್ಸುತ್ತ ಪಂಡಿತ್ರೆ? ನೋಡಿದ್ರ, ಇದು ನಾವು ತರಿಸಿರೋ ಪಾರ್ಸಲ್ ಮೊಸರನ್ನ. ನಿಮ್ಗೆಲ್ಲ ಎಷ್ಟು ಸಲ ಹೇಳ್ಬೇಕು ನಾನು, ಇವಳು ಇವಾಗ ನಾನ್ ವೆಜ್ ತಿಂತಾ ಇಲ್ಲ, ನಾನ್ ವೆಜ್ ತಿಂತಾ ಇಲ್ಲ. ನಿಮ್ ಮಗಳಿಗೂ ಒಂದ್ ಮದ್ವೆ ಆಗಿ ಗಂಡನ ಮನೆಯಿಂದ ವಾಪಸ್ ಬಂದು ಅವಳು ತವರಲ್ಲೇ ಕುತ್ಕೊಂಡ್ರೆ ನಿಮ್ ಮನ್ಸಿಗೆ ಹೇಗ್ ಅನ್ಸತ್ ಹೇಳಿ? ನಮ್ ಮಗಳು ತವರಿಗೆ ಬಂದ್ ಕೂತ್ರೆ ನಮಗ್ ಮಾತ್ರ ಕೆಟ್ಟ ಹೆಸರಲ್ಲ, ನಿಮಗೂ ಅದ್ ಕೆಟ್ಟ ಹೆಸರೇ. ಎಲ್ರು ಬಾಯ್ಗೂ ನಾವ್ ಆಹಾರ ಆಗ್ಬಿಡ್ತೇವೆ. ಇದಕ್ಕೋಸ್ಕರನೆ ಕಷ್ಟನೋ ಸುಖನೋ ನಾನ್ ಗಂಡನ್ ಮನೆಯಲ್ಲೇ ಜೀವನ ಮಾಡ್ತೀನಿ, ಬೇರೆ ಮನೆ ಮಾಡ್ಕೊಂಡು ಹೋಗಲ್ಲ ಅಂತ ಅವಳು ಹೇಳಿದ್ಲು. ಯುಗಾದಿ ಹಬ್ಬ
ಮದ್ವೆ ಆದ್ಮೇಲೆ ಇದು ಮೊದಲನೇ ಹಬ್ಬ. ಅಳಿ ಅಂದ್ರೂ ಮನೆ ಕರ್ಕೊಂಡು ಹಬ್ಬಕ್ಕೆ ಬಾಮ್ಮ ಅಂತ ಕರೆದೆ. ಬರಲ್ಲ, ನನ್ನ ಜೀವನದ ಬೇವು ಬೆಲ್ಲ ಎರಡು ಇಲ್ಲೇ ಇರೋದು, ಅಲ್ಲಲ್ಲ ಅಂತ ಅಂದ್ಬಿಟ್ಲು. ಅಲ್ಲಿ ಪ್ರತಿದಿನಾನು ಬೇವನ್ನೇ ಬೆಲ್ಲ ಅಂತ ತಿನ್ಕೊಂಡು ವಿಷ ಕುಡ್ದ ನೀಲಕಂಠನಾಗೆ ನಗ್ನಗ್ತಾನೆ ನಮ್ಮ ಮನೆಗೆ ಬಂದ್ಲು. ಯೋಚನೆ ಮಾಡಬೇಡಿ, ನಿಮ್ಮ ಮೇಲಾಗ್ಲಿ ಶಾಂತಮ್ಮನ ಮೇಲಾಗ್ಲಿ ಅವಳು ಯಾವ ಆರೋಪನೂ ಮಾಡಿಲ್ಲ, ಮಾಡೋದು ಇಲ್ಲ. ಬದಲಾಗಿ ಇವತ್ತಿಗೂ ಅವಳು ನಿಮ್ಮೆಲ್ರಿಗೂ ಒಳ್ಳೇದನ್ನೇ ಬಯಸ್ತಾ ಇದ್ದಾಳೆ. ಮೊನ್ನೆ ಶಾಂತಮ್ಮ ಅರೆಸ್ಟ್ ಆದಾಗ್ಲೂ ನನ್ನ ತಾಯಿಗೆ ಏನು ಆಗ್ಬಾರ್ದು, ಆಕೆ ಆದಷ್ಟು ಬೇಗ ಆಚೆ ಬರ್ಬೇಕು ಅಂತ ಇಲ್ಲಿ ಬಂದು ಹೆಜ್ಜೆ ನಮಸ್ಕಾರ ಹಾಕ್ತಿದ್ಲು. ಕಡೆಗೂ ಅವಳು ಮಾಡಿದ ಪೂಜೆ ದೇವ್ರಿಗೆ ತಲುಪ್ತು, ಶಾಂತಮ್ಮ ಹೊರಗೆ ಬಂದ್ರು. ಆದ್ರೆ ಇವಳ ಪಾಲಿಗೆ ಶಾಂತಮ್ಮನ ಮುಚ್ಚಿದ ಕಣ್ಣು ತೆರಿಲೇ ಇಲ್ಲ. ಮೊನ್ನೆ ಇಲ್ಲಿಂದ ಅವ್ದು ಹೊತ್ರು ನಿನ್ ಗಂಡನ ಮನೆಗೆ ಕಂಟಕ ಇದೆ, ಅದು ಪರಿಹಾರ ಆಗ್ಬೇಕು ಅಂದ್ರೆ ನಿಮ್ ಮನೆಗೆ ಬರೋ ಇಬ್ರಿಗೆ ಸತ್ಕಾರ ಮಾಡ್ಬೇಕು ಅಂತ ಹೇಳಿದ್ರು. ಅವರು ದೇವದೂತರಾಗಿರ್ತಾರೆ, ಅವ್ರು ಬಂದು ಆಶೀರ್ವಾದ ಮಾಡಿದ್ರೆ ನಿನ್ ಗಂಡನ ಮನೇಲಿರೋ ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಅಲ್ಲಿ ಯಾವುದು ಸರಿ ಇಲ್ಲ, ದೊಡ್ಡ ಕಂಟಕ ಇದೆ. ನಿಮ್ಮ ಮನೆಗೆ ಅತಿಥಿಗಳ ರೂಪದಲ್ಲಿ ದೇವದೂತರ ಆಗಮನ ಆಗುತ್ತಲ್ಲ, ಅವರು ಬಂದಾಗ ಅವರನ್ನ ಖಾಲಿ ಕೈಯಲ್ಲಿ ಕಳಿಸ್ಬೇಡ, ಜಾಗ್ರತೆ ವಹಿಸಿ ಯಥೋಚಿತವಾಗಿ ಸತ್ಕಾರವನ್ನು ಮಾಡು. ಆದ್ರೆ ಅದನ್ನ ನೆರವೇರಿಸೋದಕ್ಕೆ ಶಾಂತಮ್ಮ ಬಿಡ್ಲಿಲ್ವಂತಲ್ಲ. ಯಾರಿಲ್ಲಿ ಈ ತರಹ ಬರೆದೋರು ಹಣೆ ಬರ. ನಿನ್ ಗಂಡನ ಮನೆಗೆ ಕಂಟಕ ಇದೆ, ಅದು ಪರಿಹಾರ ಆಗ್ಬೇಕು ಅಂದ್ರೆ ನಿಮ್ ಮನೆಗೆ ಬರೋ ಇಬ್ರಿಗೆ ಸತ್ಕಾರ ಮಾಡ್ಬೇಕು ಅಂತ ಹೇಳಿದ್ರು. ಒಳ್ಳೆತನಕ್ಕೆ ಈ ಭೂಮಿಲಿ ಕಷ್ಟ ಕಟ್ಟಿಟ್ಟ ಬುದ್ಧಿ ಕಣೋ ಎಲ್ಲವ ತಡೆಯುವ ಶಕ್ತಿ ಒಳ್ಳೆ ಮನಸೋರಿಗಷ್ಟೇ ಕಣೋ. ಯಾರಿಲ್ಲಿ ಗಂಡನ ಮನೆಗೆ ಕಂಟಕ ಇದೆ, ಬೀಳುವ ಮಳೆ ಹನಿಯು ಸೇರು ಸ್ಥಳ ಯಾರು ಬಲ್ಲೋರು, ನೂರು ಬಂಧ ಅನುಬಂಧದಲ್ಲಿ ಯಾರ ಮನಸ್ಸಿಗೆ ಯಾರ್ಯಾರು. ನಿನ್ ಗಂಡನ ಮನೆಗೆ ಕಂಟಕ ಇದೆ, ಯಾವಾಗ ಬಂದ್ರಿ? ಈಗ ತಾನೆ. ಯಾವ ಕಡೆ ಹೋಗಿದ್ರಿ?
ದೇವಸ್ಥಾನಕ್ಕೆ ಹೋಗಿದ್ದೆ ಶಾಂತ. ಯಾಕೋ ತುಂಬ ಸುಸ್ತಾದ ಕಾಣ್ತಾ ಇದ್ದೀರಾ, ಏನಾಯ್ತ್ರಿ? ಅಂಥದ್ದೇನಿಲ್ಲ, ವಾರ್ಷಿಕೋತ್ಸವ ಹತ್ರ ಬರ್ತಾ ಇದೆಯಲ್ಲ, ಮಾತುಕತೆ ಇತ್ತು. ಬರೀ ಜಗಳ, ಒಳ ರಾಜಕೀಯ, ಒಬ್ಬರಲ್ಲೂ ಸಹಮತ ಇಲ್ಲ. ನನಗಂತೂ ತಲೆ ಚಿಟ್ಟು ಹಿಡಿದೋಯ್ತು. ಅಷ್ಟು ಸಾಲದು ಅಂತ ಕರುಣಾ ತಾಯಿ ಯಶೋಧ ಸಿಕ್ಕಿದ್ರು. ಮಾತಾಡ್ಸಿದ್ರ ನಿಮ್ಮನ್ನ? ನೀವು ಮಾತಾಡ್ಬಿಟ್ರಾ? ನೀವು ಮಾತಾಡ್ಬಾರ್ದಾಗಿತ್ತು ರೀ ಶಾಂತ. ಕಾಲಿಗೆ ಬಿದ್ದು ಮಾತಾಡ್ಸಿದ ಮೇಲೆ ನಿಲ್ದೆ ಹೇಗೆ ಬರೋದು? ಅದಕ್ಕೆ ನಿಂತೆ. ಕಥೆ ಶುರು ಮಾಡ್ಕೊಂಡ್ಲಾ? ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಯಾಕೆ ತವ್ರಿಗೆ ಕಳಿಸಿದ್ದೀರಾ ಅಂತ? ಹೆಣ್ಣಿಗೆ ತವರು ಶಾಶ್ವತ ಅಲ್ಲ, ಹಾಗೆ ಹೀಗೆ ಅಂತ ಹೊಡೆದಿರ್ಬೇಕಲ್ಲ. ಸಹಜ ಅಲ್ವಾ ಶಾಂತ? ಹೆಣ್ಣೆ ತೋರ ಆತಂಕ ಅದೇ ತಾನೆ. ನಿಮ್ಗೆ ಯಾಕೋ ಇತ್ತೀಚೆಗೆ ಎಲ್ಲ ಸಹಜವಾಗಿ ಕಾಣ್ತಾ ಇದೆ. ನನಗೆ ನಿಮ್ ದಿಢೀರ್ ಬದಲಾವಣೆ ಅಸಹಜ ಅನ್ಸಕ್ ಶುರುವಾಗಿದೆ. ಯೋಚನೆ ಮಾಡಬೇಡ ಶಾಂತ, ಅವರ ಯಾವ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡಲಿಲ್ಲ. ನಾನು ಇರಲಿಲ್ಲ ಅಂತ ಇಟ್ಕೋ. ಕೈ ಕಾಲು ತೊಳ್ಕೊಂಡ್ಬರ್ತೀನಿ, ಬಿಸಿಯಾಗಿ ಒಂಚೂರು ಕಷಾಯ ಮಾಡು. ಯಾಕ್ರಿ ಕಾಫಿ ಬೇಡವಾ? ಕಾಫಿ ಬೇಡ, ಯಾಕೋ ಗಂಟ್ಲು ಸ್ವಲ್ಪ ಕಟ್ಟದಾಗಿದೆ, ಕಷಾಯ ಕುಡಿತೀನಿ. ತಲೆ ಬೇರೆ ತುಂಬ ನೋವ್ತಾ ಇದೆ ಶಾಂತ. ಸ್ವಲ್ಪ ತೈಲ ಏನಾದರೂ ಹಚ್ಚಲ? ಬೇಡ, ಕಷಾಯ ಮಾಡಿಕೊಡು ಸಾಕು. ಸರಿ, ಮಾಡ್ಕೊಂಡು ಬರ್ತೀನಿ.
ಏನು ಸಿಸ್ಟರ್, ನನ್ನ ಕರೆಗೆ ಹೋಗ್ಬಿಟ್ಟು ನೀವು ಬರ್ತೀರೋ ಇಲ್ವೋ ಅಂತ ದಾರಿ ಉದ್ದಕ್ಕೂ ಯೋಚನೆ ಮಾಡಿಕೊಂಡೇ ಬಂದೆ. ನೀವು ನೋಡಿದ್ರೆ 10 ನಿಮಿಷ ಮುಂಚೆನೇ ಬಂದುಬಿಟ್ಟಿದ್ದೀರಾ. ಟೈಮು ಅಂದರೆ ಟೈಮು, ಯಾರಿಗೂ ಕಾಯಿಸೋದಿಲ್ಲ ಅಲ್ವಾ ನೀವು? 100% ನಾನು ಯಾವ ಟೈಮ್ನ ವೇಸ್ಟ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಅದೇನೋ ಧನ್ಯ ವಿಷಯ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಕಾಲ್ ಮಾಡಿ ಕರೆದಲ್ಲ, ಅದೇನು ಅಂತ ಹೇಳು. ಏರೇ ಸಿಸ್ಟರ್, ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀರಾ? ಈಗ ತಾನೇ ಬಂದಿದ್ದೀನಿ, ಒಂದು ದಮ್ ಹೊಡೆದು ರಿಲ್ಯಾಕ್ಸ್ ಆಗ್ತೀನಿ, ಆಮೇಲೆ ಎಲ್ಲ ವಿಷಯನೂ ಹೇಳ್ತೀನಿ. ನಾನು ಬೇರೆಯವ್ರ ಟೈಮ್ಗೆ ಎಷ್ಟು ಬೆಲೆ ಕೊಡ್ತೀನೋ ನನ್ನ ಟೈಮ್ಗೂ ಅಷ್ಟೇ ಬೆಲೆ ಕೊಡಬೇಕು. ನಾನಿಲ್ಲಿ ನಿನ್ನ ಜೊತೆ ಹರಟೆ ಹೊಡ್ಕೊಂಡು ಚೌಕವಾರ ಆಡಕ್ಕೆ ಬಂದಿಲ್ಲ. ಬೇರೆಯವ್ರ ಟೈಮ್ ಹಾಳು ಮಾಡ್ಬೋದು, ಆದರೆ ಬೇರೆಯವ್ರ ಲೈಫ್ನ ಹಾಳು ಮಾಡ್ಬೋದು ಅಲ್ವಾ ಸಿಸ್ಟರ್? ಏನು ಹೇಳ್ತಿದ್ಯಾ ನೀನು? ಇರೋ ಫ್ಯಾಕ್ಟೇ ಅಲ್ವಾ ಸಿಸ್ಟರ್, ಯೋಚನೆ ಮಾಡಿ ಎಷ್ಟು ಜನರ ಲೈಫ್ ಜೊತೆ ಆಟ ಆಡಿದ್ದೀರಿ ಅಂತ. ನಂಬರ್ 1, ನಾನೇ ನಿಮ್ಮ ಕಣ್ಣು ಮುಂದೆ ನಿಂತಿದ್ದೀನಲ್ಲ. ನಂಬರ್ 2, ಊರ್ವಶಿ. ಪಾಪ, ಅದೊಂದು ಹಳ್ಳಿ ಗುಗ್ಗು ಪ್ಯಾಕ್ರು ಮುಂಡೆದು. ಯಾರು ಏನೇ ಹೇಳಿದ್ರು ಅವ್ರು ತಾಳಕ್ಕೆ ತಕ್ಕಂತೆ ತಾತೈದಿತ್ತೈ ಅಂತ ಎರ್ರ ಬಿರಿ ಕುಣಿತಾಳೆ. ಅಂಥವಳನ್ನ ಕರ್ಕೊಂಡು ಬಂದು ನನ್ನ ಕುತ್ತಿಗೆ ಕಟ್ಟಿ ಅವಳ ಜೀವನನೂ ಹಾಳು ಮಾಡಿಬಿಟ್ರಲ್ಲ. ಇನ್ನು ನಂಬರ್ 3, ಲೇಟೆಸ್ಟ್ ಅಡಿಷನ್ ಯಾರು ಗೊತ್ತಾ? ಧನ್ಯ. ನ್ಯಾಯವಾಗಿ ನಾನು ಅವಳ ಕುತ್ತಿಗೆ ತಾಳಿ ಕಟ್ಟಬೇಕಾಗಿತ್ತು, ಬಟ್ ನಿಮ್ಮ ಕೃಪಾ ಕಟಾಕ್ಷದಿಂದ ಅದೂ ನೆಗೆದು ಬಿತ್ತು. ಮೂರೂ ಜನರು ಬಾಳು ಮೂರೂ ದಿಕ್ಕಿಗೆ ದಿಕ್ಕಾಪಾಲಾಗೋಯ್ತಲ್ರಿ. ಅವಳನ್ನ ಮದ್ವೆ ಆಗಕ್ಕೆ ನಿನಗೆ ಯೋಗ್ಯತೆ ಇರಲಿಲ್ಲ. ನಿನ್ನಂತ ಅಯೋಗ್ಯನ ಕಟ್ಕೊಂಡು ಅವಳ ಸಂಸಾರ ಹಾಳಾಗ್ಲಿಲ್ವಲ್ಲ, ಆ ತೃಪ್ತಿ ನನಗಿದೆ. ಅಂದ್ರೆ ನಿಮ್ಮ ಪ್ರಕಾರ ಅಯೋಗ್ಯರಿಗೆ ಮದ್ವೆನೆ ಆಗ್ಬಾರ್ದು ಅಲ್ವಾ? ಮದ್ವೆ ಆದವರೆಲ್ಲ ಯೋಗ್ಯರು ಅಂತಾನಾ ಸಿಸ್ಟರ್? ಈ ಮದುವೆ ಆಗಿನೂ ಹೆಂಡ್ತಿನ ಸಾಕೋಕ್ಕಾಗದೆ ತವ್ರ ಮನೆ ಕಳಿಸ್ತಾರಲ್ಲ, ಇವರು ಯೋಗ್ಯರ ಅಯೋಗ್ಯರ ಸಿಸ್ಟರ್?